شوانه شوانه كود بالي كود طب هذا عم اوتر كورتيز لا نوس من رتم لا نو اوترا كود بيرتني عملي سبلمنتري كيدي ತೋ ಬಹಳಷ್ಟು ಸಲಹೆಗಳನ್ನ ಪಡೀತಾ ಇದೀವಿ 70,000 ಅರ್ಜಿ ಬಂದಿದೆ ಇದಕ್ಕೆ ಬಹಳಷ್ಟು ಏಜೆನ್ಸಿಗಳು ಕರೆದಿದ್ದೀನಿ ಅಂತ ಹೇಳಿದಿರಿ ನಮ್ಮ ಕಣ್ಣಿಗೆ ಪ್ರತಿದಿನ ಕಾಣುವಂತ ಸಮಸ್ಯೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೆಬ್ಬಾಳ ಜಂಕ್ಷನ್ ಮಾಡೋದಕ್ಕೆ ನಮಗೆ ಸಲಹೆಗಾರರು ಬೇಕಾ ಹೇಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1 ಟರ್ಮಿನಲ್ 2 ಗೆ ಹೋಗಂತ ಬರುವಂತ ವ್ಯಕ್ತಿಗಳು ಇವತ್ತು 3 ಅವರ್ ಟ್ರಾಫಿಕ್ ಅಲ್ಲಿ ಡೆಲ್ಲಿಯಿಂದ ಬಂದ್ರೆ ಹೆಬ್ಬಾಳ ಸಿಗ್ನಲ್ ಅಲ್ಲಿ 3 ಅವರ್ ನಿಂತ್ಕೊಳ್ತಾ ಇದ್ದಾರೆ ಆಲೋಚನೆ ಮಾಡಬೇಕಿತ್ತು ಈಗ ಎಲ್ಲ ಟೈಮ್ ಆಲೋಚನೆ ಮಾಡಿ ಕೇಳಿ ಬೆಂಗಳೂರು ಸಮಸ್ಯೆ ಬಗ್ಗೆ ಬೆಂಗಳೂರು ಬಗ್ಗೆ ಮಾತಾಡ್ತೀವಿ ಸಂಬಂಧಪಟ್ಟ ಸಚಿವ ಕಾಯಿಲೆ ಬ್ರಾಂಡ್ ಆಗ ಊರಿಗೆ ಸ್ವಲ್ಪ ಕಾಯ್ಬೇಕು ಯಾವ ಉತ್ತರ ಕೊಡ್ಲಿ ಈಗ ಉತ್ತರ ಕೊಡಿ ಈಗ ಅಧ್ಯಕ್ಷ ಉತ್ತರ ಕೊಡಿ ಅಧ್ಯಕ್ಷರೇ ಮುನಿಯತ್ತವರೇ ಇದು ಬೆಂಗಳೂರಿನ ಅಧ್ಯಕ್ಷರೇ ಸಭಾಧ್ಯಕ್ಷರೇ ನಾನು ಉತ್ತರ ಕೊಡ್ತೀನಿ ಆಮೇಲೆ ಅವ್ರು ಉತ್ತರ ಕೊಡ್ಲಿಲ್ಲ ನಾನು ಉತ್ತರ ಕೊಟ್ಬಿಡ್ತೀನಿ ಆಮೇಲೆ ನೀವು ಮಾತಾಡಿ ಸಭಾಧ್ಯಕ್ಷರೇ ನಾವು ಒಂದ್ ನಿಮಿಷ ಇದೆಲ್ಲ ನಾವು ಮಾಡಿದೀವಿ ಉತ್ತರ ಕೊಡ್ಲಿ ಸಭಾಧ್ಯಕ್ಷರೇ ಮುನಿರತ್ನ ನೀವು ಕೂಡ ಮಿನಿಸ್ಟರ್ ಆಗಿದ್ದೀರಿ ಹೌದಾ ಈಗ ಅವ್ರು ಉತ್ತರ ಕೊಡ್ತಾರೆ ಸ್ವಲ್ಪ ಕೇಳಿ ಉತ್ತರನ ಕೇಳಿ ಹೌದಪ್ಪ ಲಾಸ್ಟ್ ಟೈಮ್ 5 ವರ್ಷ ನೀವು ಕೂಡ ಮಂತ್ರಿ ಆಗಿದ್ದವರಲ್ಲ ಈಗ ನಿಮ್ ಉತ್ತರ ಕೊಡಿ ಸಭಾಧ್ಯಕ್ಷರೇ ಮುನಿರತ್ನ ಅವ್ರೆ ಕೂತ್ಕೊಳ್ಳಿ ಈಗ ನೀವು ಮುನಿರತ್ನ ಅವ್ರೆ ಕೂತ್ಕೊಳ್ಳಿ ಸಭಾಧ್ಯಕ್ಷರೇ ಅಲ್ಲ ಬ್ರ್ಯಾಂಡ್ ಬೆಂಗಳೂರು ಮಾಡ್ಬೇಕು ಬಿಡ್ಬೇಕು ಒಂದ್ ನಿಮಿಷ ಏ ನಮ್ಮವ್ರಿ ನಾನು ಉತ್ತರ ಕೊಡ್ತೀನಿ ಯಾಕೆ ಸಭಾಧ್ಯಕ್ಷರೇ ಈ ಪರಿಕಲ್ಪನೆ ಅನುಷ್ಠಾನಕ್ಕಾಗಿ ಅಡಕಗೊಂಡಿರುವ 8 ಪ್ರಮುಖ ವಿಷಯಗಳ ಆದ್ಯತೆ ನೀಡಿಕೆ ಮತ್ತು ಕಾಲ ನಿಗದಿತವಾದ ಅನುಷ್ಠಾನಗಳ ಮೂಲಕ ಮಹಾನಗರವನ್ನು ವಿಶ್ವಮಟ್ಟದಲ್ಲಿ ಇನ್ನಷ್ಟು ಖ್ಯಾತನಾಮವಾಗಿಸಲು ಸರ್ಕಾರ ಅನುಕೂಲ ಕ್ರಮಗಳು ಯಾವುವು ಅಂತ ಅವ್ರು ಕೇಳಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡ್ತಾರೆ ಬೃಹತ್ ಬೆಂಗಳೂರು ಸಮನ್ವಯ ಸಮಿತಿ ಅಂತ ಆಮೇಲೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಮಟ್ಟದಲ್ಲಿ ಬೃಹತ್ ಬೆಂಗಳೂರು ಕಾರ್ಯಕಾರಿ ಸಮಿತಿ ಅಂತ ಒಂದು ಮಾಡಿ ಇದನ್ನ ನಾವೇನು ಹೊಸ ಕಾನ್ಸೆಪ್ಟ್ ಇದನ್ನ ಕೆಂಪೇಗೌಡರು ಬೆಂಗಳೂರು ಪ್ರಾರಂಭ ಮಾಡಿ 500 ವರ್ಷ ಆಯಿತು 500 ವರ್ಷದಿಂದ ಬೆಂಗಳೂರು ಬೆಳ್ಕೊಂಡೆ ಬರ್ತಾ ಇದೆ ಆದರೆ ಒಂದು ಹೊಸ ದಿಕ್ಕಲ್ಲಿ ಯೋಚನೆ ಮಾಡೋಣ ಅಂತ ನಮ್ಮ ಉಪಮುಖ್ಯಮಂತ್ರಿಗಳು ಇದನ್ನೆಲ್ಲ ಕೂಡ ಮಾಡಿದ್ದಾರೆ ನಾವು ಇದು ಮಾಡಿದ್ದೀವಿ ಅಂತ ಹೇಳಿಲ್ಲ ಮುಂದಕ್ಕೆ ಮಾಡ್ತೀವಿ ಅಂತ ಹೇಳ್ತಿರೋದು ಅದು ಯಾಕೋ ನಮ್ಮ ಬಿಜೆಪಿ ಸ್ನೇಹಿತರಿಗೆ ಒಂದ್ ನಿಮಿಷ ನಾನು ಮಾತಾಡ್ಬಿಡ್ತೀನಿ ಆಮೇಲೆ ಒಂದ್ ನಿಮಿಷ ಈಗ ಇದನ್ನೆಲ್ಲ ಕೂಡ ನಾವು ಮುಂದಕ್ಕೆ ಪ್ಲಾನ್ ಮಾಡಿ ಮಾಡ್ತೀವಿ ಇದಕ್ಕೆ ಎಲ್ಲರ ಸಹಕಾರ ಬೇಕು.